ಅಬಲೆ ಅನ್ನೋ ಶಬ್ದನ ಇಲ್ಲಿ ಬಳಸಿರೋದು ಹೆಣ್ಣು ಅಂತ ಅರ್ಥ ಅಬಲೆಗೆ, ಆದ್ರೆ ಅಬಲೆ ನಿಸ್ಸಹಾಯಕರಾದವಳು, ಬಲವನ್ನು ಕಳ್ಕೊಂಡವಳು, ಚಕ್ರವರ್ತಿನಿ ಅಲ್ಲ ಅವಳು. ಇವಾಗ ಎಷ್ಟು ಶಬ್ದಗಳನ್ನ ಅಬಲೆ ಅನ್ನೋ ಮಾತ ಸೂಚಿಸ್ತಾನೆ. ಇದು ಲಕ್ಷ್ಮಣನಿಗೂ ಕೆಟ್ಟ ಶಬ್ದ, ಎಲ್ಲರೂ ಬಂದು ಈ ಕೌರವರ ಜೊತೆ ಸೇರ್ಕೊಂಡು ಭೀಷ್ಮನು ಗೋವುಕಂತ ಹಾಕೊಂಡಾಗೆ, ಭೀಷ್ಮ ಕೌರವರ ಸೇರ್ಕೊಂಡು ತಾನು ಕೂಡ ಗೋಕರ್ಣಕ್ಕೆ ಹೋಗ್ತಾನಲ್ಲ, ಅವನು ತಪ್ಪಲ್ಲ, ಅದು ಸಂಸರ್ಗ. ಏನ್ ಮಾಡೋಕ್ಕಾಗೋದಿಲ್ಲ. ಇವ್ರು ಹೇಳ್ತಾರೆ, ಇವು ಚುಚ್ಚಿ ಮಾತಾಡಬೇಕಾದ್ರೆ ಷಟ್ಪದಿಯಲ್ಲಿ ಮುಖ್ಯವಾಗಿ ಅದು ವಿಸ್ತಾರವಾದ ಛಂದಸ್ಸನ್ನ ನಾಳೆ ಹೇಳ್ತೀನಿ ಅದರ ಬಗ್ಗೆ. ಈ ಷಟ್ಪದಿಯ ಲಕ್ಷಣವನ್ನ ಏನು ಅದ್ಭುತವಾದ ಒಂದು ಅವಕಾಶ ಇದೆ. ಏಕೆ ಹಿಂದಿಗೆ ಹೋಗು ಸೌಮಿತ್ರಿ, ಯಾಕಯ್ಯ ನಿಂತ್ಕೊಂಡೆ, ಹೋಗು ನಿನ್ ಕೆಲಸ ಆಯ್ತಲ್ಲ, ಪಾಪ ನಿಮ್ಮ ಅಣ್ಣನೇ ನಿಮ್ಗೆ ಮುಖ್ಯ ಅಲ್ವಾ ಅಂತ ಅವ್ರು ಹೇಳಿದ್ರೆ ಬಿಟ್ಟು ಬಾ ಹೇಳಿದ್ರು. ಅವನು ಏಕೆ ಹಿಂದಿಗೆ ಹೋಗು ಸೌಮಿತ್ರಿ, ಯಾಕೆಂದ್ರೆ ತಳುವಿದೊಳೆ ತಡ ಮಾಡಿದ್ರೆ, ತಳುವು ಅಂದ್ರೆ ತಡ ಮಾಡಿದರೆ ಕೋಪಿಸನೆ ಕಾಕುಸ್ಥನಲ್ಲಿ. ಇವರು ರಾಮ ಯಾಕೆ ಬಿಟ್ಟು ಬಂದೆ ಅಂತ ಹೇಳಿಲ್ಲ, ಯಾಕೆ ತಡ ಆಯಿತು, ಇವರು ಪ್ರಶ್ನೆಗಳು ಏನೇನು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದ್ಸಲ ಇಂಟರ್ವ್ಯೂ ಏತನೇ ಆಗೋದು, ನೀವು ಈಗ ಕೇಳಿದ್ರೆ ಈಗ ಕೇಳಿದ್ರೆ ಮಾಡೋದಿದ್ದೆ, ಹಾಗೆ ಕೇಳೋದೇ ಇಲ್ಲ, ಕೇಳೋದೇ ಬೇರೆ ತರ ಕೋಪಿಸನೆ ಕಾಕುಸ್ಥನ. ಅವನಿಗೆ ಸಿಟ್ಟು ಬರಲ್ವಾ, ಏನಂತ ಬಿಟ್ಟು ಬಂದೆ ಅಂತಲ್ಲ, ಬಿಟ್ಟು ಬಿಟ್ಟು ಬೇಗ ಬರಬೇಕಾಗಿತ್ತು, ತಡವಾಗಿ ಯಾಕೆ ಬಂದೆ ಮಾತನ್ನ ಚಿಚ್ಚನ್ ನೋಡಿ. ಆಮೇಲೆ ಹೆಂಗ ಅಂದ್ರೆ ಏನು ಗೊತ್ತಾ, ನೆರವುಂಟು ತನಗೆ ಈ ಕಾಡ ಉಗ್ರ ಜಂತುಗಳೊಳ್, ನನ್ಗೆ ಸಹಾಯ ಇದೆಯಪ್ಪ ಈ ಕಾಡಲ್ಲಿ, ಕ್ರೂರವಾದ ಪ್ರಾಣಿಗಳು ಇದೆಯಲ್ಲ ಅವುಗಳ ಪರಿಸ್ಥಿತಿ ನನಗೆ ಅರ್ಥ ಏನು, ಈ ಕ್ರೂರ ಪ್ರಾಣಿಗಳ ಮಧ್ಯೆ ನನಗೆ ಸಹಾಯ ಇದೆಯಪ್ಪ. ಇನ್ನೊಂದು ಅರ್ಥ ಇದೆ, ನಿಜವಾಗಿ ನಾಗರಿಕೆಯಿಂದ ಕೂಡಿದ ಮನುಷ್ಯ ಸಮಾಜಕ್ಕಿಂತ ಈ ಕಾನನ ಕಾಡು ಪ್ರಾಣಿಗಳಿಂದ ಕೂಡಿದ ಈ ಕಾಡಿದೆಯಲ್ಲ ಇದೇ ಶ್ರೇಷ್ಠ ಅನ್ನೋ ಅರ್ಥ ಇದೆ. ಬೇಡಪ್ಪ ಪಾಪ ನನಗೆ ಇಲ್ಲಿ ಕ್ರೂರ ಪ್ರಾಣಿಗಳು ಸಹಾಯಕ್ಕಿವೆ, ಅಲ್ಲಿ ರಘುನಾಥ ಏಕಾಕಿಯಾಗಿದ್ದಪ್ಪ. ಚಿಕ್ಕ ಕಾಲ ರಾಮನ ಹೆಂಡತಿಯಾದವಳು ಗಂಡನ ಬಗ್ಗೆ ಏನು ಹೇಳಬಾರದು ಅಂತ ಅವಳೇ ತಿಳ್ಕೊಂಡಿಲ್ಲ, ಹೇಳೋದು ಹೇಳಬೇಕಲ್ಲ, ಹೇಳ್ತಾಳೆ ಪಾಪ ಪಾಪ ಅವನೊಬ್ಬನೇ ಇದ್ದಾನೆ ಏಕಾಕಿಯಾಗಿರ್ತಪ್ಪ, ನನಗಿಲ್ಲಿ ಪ್ರಾಣಿಗಳಿವೆ ಜೊತೆಗೆ, ಕ್ರೂರ ಪ್ರಾಣಿಗಳಿವೆ ಜೊತೆಗೆ, ಅಲ್ಲಿ ಅವನೊಬ್ಬನೇ ಇದ್ದಾನೆ ಚಾಡಿಸ್ತಾಳೆ ಇವಾಗ. ಏನ್ ಹೇಳ್ಬೇಕಯ್ಯ, ಲೋಕದ ಅರಸಂ ಹೇಗೈಡೋಣ ಬೇಕು ಬೇಡ ಎಂದು ಬೇಡರೆ, ಬೇಣೆ ಪ್ರಪಂಚದಲ್ಲಿ ಅವನು ಇಷ್ಟ ಬಂದಾಗ ಮಾಡ್ತಾನೆ ಅಂತಂದ್ರೆ ರಾಜ ದಕ್ಷಿಣಕ್ಕೆ ಅವನು ಏನ್ ಮಾಡಿದ್ರು ಕೂಡ ಸರಿಯೇ ತಪ್ಪೇ ತನ್ನ ಕಿಂಕರ ಬೇಕು ಬೇಡ ಎಂದು ಬೇಡರೆ. ಸೇವಕರು ಅಂದ್ರೆ ಅವ್ರಿಗೆ ಸೇವಕರು ತೀರಾ ಜವಾನರಲ್ಲ ಅವರು, ಅವರು ಅಧಿಕಾರ ಉಳ್ಳವರೇನೆ ಸೋದರರೇನೆ, ಅವರು ಬೇಕು ಬೇಡ ಎಂದು ಬೇಡರೆ ಇಲ್ಲಪ್ಪ ನೀನ್ ಮಾಡಿ ಸರಿ ಇಲ್ಲ, ನನಗಂತೂ ಸರ್ವಾತ್ಮನ ಒಪ್ಪಿಗೆ ಇಲ್ಲ ಅಂತ ಒಬ್ಬರಾದ್ರೂ ಹೇಳುವ ಅದಕ್ಕೆ ಡಿಸೆಂಟ್ ನೋಟ್ ಅಂತ ಕರೀತಾರೆ. ಇದು ಹೇಳಬೇಕು ಅರ್ಥ ಸಭೆಗಳಲ್ಲಿ ರೆಕಾರ್ಡ್ ಮಾಡಬೇಕು ಕೊನೆ ಪಕ್ಷ ನನ್ನೊಂದು ಡಿಸೆಂಟ್ ನೋಟ್, ಅದಕ್ಕೆ ಬೆಲೆ ಇದೆ ಇರ್ಬೋದು, ನೀವು ರಾಕ್ಷಸ ಸ್ವಭಾವ ಕೊಡ್ತಾ ಇದೆ ನೀವು ಹೇಳಿಕೆ ಆಗ್ಬೋದು ಬೇರೆ ವಿಷಯ, ಆದ್ರೆ ನನಗೆ ಇದು ಸರ್ವಾತ್ಮನ ಒಪ್ಪಿಗೆ ಇಲ್ಲ ಅಂತ ಹೇಳೋ ಅಂತ ಯಾರು ಇಲ್ವೆ. ಅದು ಬೇಡಪ್ಪ, ಭರತ ಶತ್ರುಘ್ನ ಈ ಕೆಲಸ ಒಪ್ಪಿದರೆ ನೀನ್ ಬಂದಿದೆ ನಿನಗೆ ಆಜ್ಞೆ ಆಯ್ತು, ಭರತ ಶತ್ರುಘ್ನ ಏನ್ ಮಾಡೋದು ಹೋಗಲ್ಲ ಅನ್ಬೇಕಾಯ್ತು, ನೀನು ಕೆಟ್ಟ ಕೆಲಸ ಯಾಕೆ ಆಯ್ಬೇಕಾದ್ರೆ ಮಾಡಿಸ್ಕೋ, ವಿರ ಹೇಳಿಲ್ವಾ ಹೋಗಿ ವಿರ ಹೋಗಿ ನಮ್ಮಾಕೆಯ ಕರೆದುತ, ದ್ರೌಪದಿ ಈಗಾಗಲೇ ಸೋತ ಮೇಲೆ ನಮ್ಮಾಕೆ ಆಗ್ಬಿಟ್ಟು ಅಂದ್ರೆ ವಿರ ಹೇಳ್ತಾನೆ ನೀನ್ ನಾಲ್ಗೆ ಏನೋ ಹುಡ ಬಿಟ್ಟಿದೆ ಅಂತಂತೆ ನಾನು ಹೋಗೋದಿಲ್ಲ ಅಂತ ವಿರ. ಅವನು ಸೇವಕನೇ ಒಂದು ರೀತಿಯಲ್ಲಿ ಅರ್ಧ ಕಠಿಣ ಮಾಡಿದ್ರು ಕೂಡ ಹೋಗಲ್ಲ, ನೀವು ಸುಮ್ಮನೆ ಬಂದಿರಿ ಭರತ ಶತ್ರುಘ್ನ ಈ ಕೆಲಸಕ್ಕೆ ಒಪ್ಪಿದರೆ ಅವ್ರು ಒಪ್ಕೊಂಡ್ರ ಹನುಮಂತನಿರ್ತಪ್ಪನೇ. ಬಹಳ ಮುಖ್ಯವಾದ ಒಂದು ಸುಷ್ಮಾತಿದು, ಅವನು ರಾಮನ ಬಗ್ಗೆ ಅವನಿಗೆ ಎಷ್ಟು ಗೌರವ ಇತ್ತೋ ಸೀತೆ ಬಗ್ಗೆ ಅದಕ್ಕಿಂತ ಅಧಿಕವಾದ ಪ್ರೇಮ ವಿಶ್ವಾಸಗಳಿದ್ದರು.
ಯಾವಾಗಲೂ ನನ್ನ ಅಂತರಂಗದಲ್ಲಿ ಯಾವಾಗಲೂ ಕೂಡ ರಾಮ ಸೀತೆ ಅಂತ ಕೊಟ್ಟಿದ್ದಾರೆ. ಬರೀ ರಾಮನನ್ನಲ್ಲಿ ಅನ್ಕೊಳಕ್ ಆಗಲ್ಲ ನನಗೆ, ಸೀತಾರಾಮನೇ ಮುಖ್ಯ ಅಂತ ಹೇಳಿದಂಥವನು ಹನುಮಂತ ಇದ್ದಪ್ಪನೇ ಪೇಳ್ ಎಂದು ಆಡಲ್ಲ ಅವಳೆ. ಅಂದ್ರೆ ಈ ವಿಭೀಷಣ ಮುಂದೆ ಸಂಗ್ರಹ ಮಾಡಿದೀವಿ. ವಿಭೀಷಣ ಅವನೇನಂತ ಇದ್ದ ಪಾಪ, ಎಷ್ಟೋ ದೊಡ್ಡ ರಾವಣನ ತಮ್ಮ ಅವನು. ಅವಳು ಹೇಳೋ ಮಾತು ನೋಡಿ, ವಿಭೀಷಣಿಗೆ ಹೇಳೋಣ ಅಂದ್ರೆ ಅವನು ರಾವಣನ ತಮ್ಮ, ರಾವಣ ರಾಕ್ಷಸ. ಹಾಗೇನೆ ಸುಗ್ರೀವನಿಗೆ ಹೇಳೋಣ ಅಂದ್ರೆ ವಾಲಿಗೆ ಮೌನಿಕ ಸುಗ್ರೀವ, ಅಣ್ಣನ ಮೇಲೆ ಕೋಪ ಮಾಡಿಕೊಂಡು ಅವನು ಕೊಲ್ಲಿಸ್ತಾನ. ಅವನಿಗೆ ಹೇಳೋಣ, ಕರುಣೆ ಇರೋದಿಲ್ಲ, ನೀನೇ ಮುಕ್ತಿ ಕರ್ಕೊಂಡು ಬಂದಿದ್ದೆ ಅಂತಂದ್ರೆ ಹೀಗೆ ಹೇಳ್ಬೇಕು. ಕೊನೆಗೆ ಹೇಳ್ತಾರೆ, ಬಹಳ ಚಟ್ಮಾತದ್ದು, ತುಂಬಾ ಸೂಕ್ಷ್ಮ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಕರುಣಾಳು ಮಾತಾಡಿದ ಸ್ಪೀಚ್ ನೆನಪಾಗ್ತದೆ, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಈ ಹೆಣ್ಣಾಗಿ ಪಾತಕದ ಹೆಣ್ಣಾಗಿ ಸಂಭವಿಸಿದ ಹುಟ್ಟಿದ್ದೆ ನನ್ನ ತಪ್ಪು. ಯಾವ ಮಟ್ಟಕ್ಕೆ ಹೋಗ್ತಾರೋ ನೋಡಿ, ನಿಮ್ಮನ್ನ ಒಂದು ಏನು ಪ್ರಯೋಜನ ಇಲ್ಲ, ನಾನು ಹೆಣ್ಣಾಗಿ ಈ ಪಾತಕದ ಒಡಲ ಬರುವುದು ಎನ್ನುವ ಅಪರಾಧ ಅಂತ ಹೇಳ್ಬಿಟ್ಟು ನಾನು ಹೋಗ್ತೀನಿ ಹೋಗಪ್ಪ ಅಂತ ಹೇಳ್ತಾರೆ. ಅಂದ್ರೆ ಬಹಳ ಕಷ್ಟಪಡ್ತಾರೆ ಅವರು, ಪಾಪ ಕಾಡಿನಲ್ಲಿ ಓಡಾಡ್ತಾರೆ. ಪುಣ್ಯಕ್ಕೆ ಪ್ರಾಣಿಗಳೆಲ್ಲ ಅವು ತುಂಬ ನಡೆಗೊಳ್ಳಲ್ ಬಾಯಾರ್ಬಡಂ ಚೀರ್ಬಡಂ, ಪ್ರಾಣಿ ಪಕ್ಷಿಗಳೆಲ್ಲ ನೋಡಿ ಸಂತೋಷಪಟ್ಟು ಅಂತ ಅವಳು ಹತ್ರ ಬದುವು ಕಣ್ಣೀರನ್ನ ಹಾಸಿದ್ವು, ಏನು ತೊಂದರೆ ಕೊಡಲಿಲ್ಲ ಅನುಮಾನ ಪಡ್ತದೆ. ಅಂದ್ರೆ ಕಾಡು ಎಷ್ಟೋ ರೀತಿಯಲ್ಲಿ ಒಳ್ಳೆಯದು ಅಂತ, ಈ ನಾಗರಿಕ ಸಮಾಜಕ್ಕಿಂತ ಈ ಕಾಡು ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋ ಅರ್ಥ ತಂದಿದ್ದಾರೆ. ಆ ಮೃಗ ಪಕ್ಷಿಗಳು ನಿಜ ವೈರಮಂ ಮರೆದು ಓಕೆ, ಎಲ್ಲ ಪ್ರಾಣಿಗಳು ಬಂದಿರ್ತಾರೆ, ಒಂದು ಕಂಡು ಒಂದಾಗಲ್ಲ. ಆದರೆ ಸೀತೆ ಇದೆ, ಎಲ್ಲವೂ ಬಂದು ಅವಳನ್ನ ಅದಕ್ಕೆ ಹೇಳ್ತಾನೆ ಕವಿ, ಜಗದೊಳ್ ಉತ್ತಮರ ಹಾನಿಯಂ ಕಂಡು ಸೈರಿಪರುಂಟೆ. ದೊಡ್ಡವರಿಗೆ ಹಾನಿ ಬಂದಾಗ ಮನಸ್ಸಿಗೆ ವ್ಯಥೆ ಆಗುತ್ತಲ್ವಾ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಕವಿಗಳ ಮಾತು ಕೊನೆಗೆ ವಾಲ್ಮೀಕಿನೇ ಬರ್ತಾನಲ್ಲಿ, ಬಹಳ ಆಶ್ಚರ್ಯ ಇದೆ. ಅಂದರೆ ಕವಿ ವಾಲ್ಮೀಕಿ ರಾಮಾಯಣ ಗ್ರಂಥವನ್ನು ಕುರಿತು ಬರೆದ ಆರಂಭದ ಕವಿ ಅವನು, ಇಲ್ಲಿ ಅವನು ಇಲ್ಲಿ ಬರ್ತಾನೆ ಬರ್ತವನು. ವ್ಯಾಸ ವಾಲ್ಮೀಕಿಗೆ ಇದು ಬಹಳ ಮುಖ್ಯವಾದದ್ದು. ಅವರು ವ್ಯಾಸ ಸಂಪುಟ ಅಂತ ಕರಿತೀವಲ್ಲ, ಈ ಮಹಾಭಾರತ ವ್ಯಾಸ ಸಂಪುಟದ ಮೇಲೆ ನಿಂತಿದೆ, ವ್ಯಾಸ ಸಂಪುಟ ಅದು. ಕೊನೆಗೆ ಎಲ್ಲ ಸತ್ತ ಮೇಲೂ ಕೂಡ ಈ ವಾಲ್ಮೀಕಿ ವ್ಯಾಸ ಬದುಕಿರ್ತಾರೆ, ಅವರೀಚೆಗೆ ಬಂದು ಅವರಿಗೆ ಸಮಾಧಾನವನ್ನು ಮಾಡ್ತಾರೆ ಕೊನೆಯಲ್ಲಿ. ಅಂದರೆ ವ್ಯಾಸರು ಎಷ್ಟು ಕಾಲ ಇದ್ದರು ಅನ್ನೋದನ್ನು ಗಮನಿಸಿ. ವಾಲ್ಮೀಕಿನೂ ಹಾಗೆ ಇದ್ದಾನೆ, ಅಣ್ಣವನ್ನು ಮುದುಕನಾಗಿದ್ದಾನೆ. ಅವನು ಬರ್ತಾನೆ ಅಲ್ಲಿಗೆ ಬಂದು ಭಾಷೆಯಲ್ಲಿ ಎಷ್ಟು ಬೇಗ ಎಷ್ಟು ಕ್ರೂರವಾದ ಭಾಷೆ ಈಗ ಹೇಗೆ ತಿರುಗುತ್ತೆ ಅನ್ನೋದು ಒಂದೇ ಪದ್ಯದಲ್ಲಿ ಕವಿ ಹೇಗೆ ಬದಲಾವಣೆ ತಂದಿದ್ದಾನೆ. ಏಕೆ ನಿಂದೆ ಬಿಡು ದೇವಿ ಬಿಡು ಶೋಕಮಂ, ದೇವಿ ಬಿಡು ಶೋಕಮಂ, ಪುತ್ರಯುಗಮಂ ಪಡವೇ ಋಷಿಗಳು
ನೋಡಮ್ಮ ಏನು ಯೋಚನೆ ಮಾಡಬೇಡ, ಯಾರಿದ್ದಾರೆ ಹೀಗೆ ಹೇಳೋರು, ಏನು ಯೋಚನೆ ಮಾಡಬೇಡ. ಪುತ್ರ ಯುಗಮಂ ಪಡೆವೆ, ಡಾಕ್ಟರ್ ಕೂಡ ಒಂದಲ್ಲ ಎರಡು ಮಕ್ಕಳು ಆಗ್ತದೆ. ಪುತ್ರ ಯುಗಮಂ ಪಡೆವೆ ಭಾವಿಸದರೆ ಇನ್ನು ಸಂದೇಹಂ, ಏನು ಅನುಮಾನ ಇಟ್ಕೊಳ್ಬೇಡ. ಜನಕಂಗೆ ನಾವು ಅನ್ಯರ, ನೋಡಿ ರಾಮನ ಹೇಳೋದಿದೆ, ರಾಮನಿಗೆ ಇನ್ನೋದಿಂದ ಅಲ್ಲ, ಜನಕಂಗೆ ನಾವು ಅನ್ಯರಲ್ಲ, ನಿಮ್ಮ ಅಪ್ಪ ಇದನಲ್ಲ ಜನಕ ಅವನು ನಮ್ಮ ಬಲ್ಲವರು, ನಾವು ಅನ್ಯರಲ್ಲ. ಆದ್ರಿಂದ ಏನು ಹೇಳಬೇಡ, ನಮ್ಮ ಆಶ್ರಮಕ್ಕೆ ಬಂದು ನೀ ಸುಖದೊಳ್ಳಿದ್ದೊಡೆ ಹೇಳ್ತಾನೆ ನಿನಗೆ ಆವಾವ ಬಯಕೆ ಇರುತ್ತೋ ಅದೆಲ್ಲ ಅನುಸರಿಸಿ ಆಶ್ವಾಸನೆ ಕೊಡೋ ರೀತಿ. ಹೆಣ್ಮಕ್ಳಿಗೆ ಅದು ಗಂಭೀರ ಇರೋದಾಗ ಆಸೆ ಇರುತ್ತೆ. ಆಸೆ ಏನು, ಅದೇನಿದೆ ಎಲ್ಲವನ್ನ ನಾನು ಸರಿಸಿ ಓದಿಕೊಂಡಿರ್ತೇನೆ, ಪ್ರೀತಿಯಿಂದ ನಿನ್ನ ಕಾಪಾಡ್ತೇನೆ. ಓವು ಅಂದ್ರೆ ಪ್ರೀತಿ ಅಂತ, ಓದಿಕೊಂಡಿರ್ ಪ್ರೀತಿಯಿಂದ ನಿನ್ನನ್ನು ಸಾಕ್ತೇನೆ ಅಂತ್ಯದಿ ಎಂದು ಸಂತೈಸಿ ರಾವಣಾರಿಯ ರಾಣಿಯನ್ ನೋಡಿ, ರಾವಣಾರಿ ಅಂತ ಕಪ್ಪ ಹೇಳ ಅವನು ಅದೇ ಬದಿ ಬಂದ್ಬಿಟ್ಟಿ ರಾಮ ಅಂತ ಹೇಳಿ, ರಾಮನಂ ಭುವನಾಭಿರಾಮಂ ಅಂತ ಹೇಳುವಂತ ಕವಿ ಆ ರಾವಣಾರಿಯ ಬೈ ರಾಮ ಅಂತ ಬಾಯಿ ಬರೋದಿಲ್ಲ. ಹೇಳಿ ಈ ಕೆಲಸ ಮಾಡ್ತೀನಿ ಅವ್ನು ರಾಮ ಅಲ್ಲ, ಅದರಿಂದ ರಾವಣಾರಿಯ ಆ ರಾಕ್ಷಸನ ಕೊಡಕ್ಕೆ ಹೋಗಿ ಅವನ ಸ್ವಭಾವವನ್ನು ಪಡ್ಕೊಬಿಟ್ಟಿದ್ದಾನು. ಅವನನ್ನ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆ ತಂದನೋ ಅಂದ್ರೆ ಎಷ್ಟು ಆಗಿದ ಅನ್ಯಾಯಗಳೆಲ್ಲ ಒಂದು ರೀತಿಯಲ್ಲಿ ಹೇಗೆ ಪರಿಹಾರ ಆಯಿತು ಅನ್ನೋ ಅರ್ಥದಲ್ಲಿ ಕರ್ಕೊಂಡು ಬರ್ತಾರೆ. ಮುಂದಿನ ಕಥೆಗಳು ನನಗೆ ಬೇಡ, ಅವ್ರು ಲವಕುಶರಲ್ಲಿ ಹುಡ್ತಾರೆ, ಅವ್ರು ಚೆನ್ನಾಗಿ ಕಲಿತಾರೆ, ಹಾಡು ಕಲಿತಾರೆ, ರಾಮಾಯಣನೂ ಕಲಿತಾರೆ, ಕೊನೆಗೆ ಈ ಹೆಂಗೆಲ್ಲ ಕುದುರೆ ಬಂತಲ್ಲ ಅದನ್ನು ಕಟ್ಟಾಕ್ತಾರೆ, ಕಟ್ಟಾಕಿ ಚೆನ್ನಾಗಿ ಹೋರಾಡ್ತಾರೆ, ಎಲ್ಲರನ್ನ ತೋರಿಸ್ತಾರೆ. ಕೊನೆಗೆ ರಾಮನನ್ನು ಕೂಡ ಅವನು ಮೂರ್ಛೆ ಚೆನ್ನಾಗಿ ಬಿಡ್ತಾನೆ. ಆಗ ಇದೊಂಥರ ಪೊಲಿಟಿಕ್ ಜಸ್ಟಿಸ್ ಅನ್ಸುತ್ತೆ, ನಾನು ನೀನು ಮಾಡಿದ ಎಲ್ಲೋ ಪರಲೋಕದಲ್ಲಿ ಸುಖ ಬರುತ್ತೆ ಅಂತಲ್ಲ, ನೀನು ಮಾಡಿದ ಒಳ್ಳೆ ಕಲಿಯಕ್ಕೆ ಇಲ್ಲೂ ಕೂಡ ಒಳ್ಳೆ ಫಲ ಸಿಗುತ್ತೆ ನಾವು ಅನ್ಕೊಳ್ತೀವಿ ಅಷ್ಟೇ ಅಂತ. ಆದರೆ ನೀನು ಮಾಡಿದ ಕೆಟ್ಟ ಕಾರ್ಯಕ್ಕೂ ಕೂಡ ಇಲ್ಲೇನೆ ಪ್ರತಿಫಲ ಸಿಗುತ್ತೆ. ಅವನು ರಾಮನಾಗಿದ್ದವನು, ಭುವನೈಕ ರಾಮನಾಗಿದ್ದವನು, ಅಪ್ಪುಟನಾಗಿದ್ದವನು, ಜಗದೀಶ ಮಲ್ಲನಾಗಿದ್ದವನು, ಇಬ್ಬರು ಬಾಲಕರ ಕೈಯಲ್ಲಿ ಸೋತ ಇನ್ನು ಹೇಳ್ಬೇಕಾಗಿದ್ದ ಸೋತ್ಕೊಳ್ತಾನೆ. ಸೋತ್ಕೊಂಡ್ಮೇಲೆ ಆಮೇಲೆ ವಾಲ್ಮೀಕಿಗಳು ಬರ್ತಾರೆ, ಮತ್ತೆ ರಾಮನಿಗೆ ಏನು ಹೇಳಬೇಕು ತೋರಿಸ್ತಾ ಇಲ್ಲ. ಆಗ ಅವ್ರು ಹೇಳ್ತಾರೆ ರಾಜೇಂದ್ರ ಕೊನೆಯ ಪತಿ ಇದು ಕೋಪ ಮಾಡದೆ ಕೋಪ ಮಾಡದೆ ರಾಜೇಂದ್ರ ಕೋಪ ಮಾಡದೆ ನಿನ್ನ ಕೃಪಾ ಜನದಿ ಎಂದು ಮರೆ ಒಕ್ಕಲಂ ಕಾವನೆಂದು ಈ ಜಗಂ ಬಣ್ಣಿಪುದು ನಿನ್ನ ತನು ಸಂಭವ ಜಾನಕಿಯ ಮಕ್ಕಳಿವರು ವ್ಯಾಜಮಂ ತಾನರಿಯ ಅಪರಾಧಂ ಎನಿತುಳ್ಳೊಡಂ ಸಹಿಸುವುದೆಂದನೋ. ವಾಲ್ಮೀಕಿ ಎಷ್ಟು ಮೃದುವಾಗಿ ಮಾತಾಡ್ತಾರೆ, ರಾಜೇಂದ್ರ ಅಂತ ಕರೀತಾರೆ, ಅಲ್ಲಿ ಹೇಳಿದ್ದು ರಾವಣಾರಿಯ ವೈರಿ ಹೇಳಿದವರು ಇವ್ನು ಬಂದು ಎದುರಿಕೊಂಡೇನೆ ಏನಂದ್ರೆ ಕೋಪ ಮಾಡದೆ ಮಕ್ಕಳ ಕೈ ಸೋತೆ ಅಂತಲ್ಲ, ಆ ಮಕ್ಕಳು ಯಾರು ಅಲ್ಲ, ನಿನ್ನ ಕೃಪಾಜಲದಿ ಎಂದು ಮರೆ ಒಕ್ಕರಂ ಕಾವನೆಂದು ಈ ಜಗಂಬಣ್ಣಿಬೋದು. ಲೋಕ ನಿನ್ನ ಹೊಗಳುತ್ತೆ, ಕೃಪಾಜಲದಿ ಎಲ್ಲರನ್ನೂ ಕಾಪಾಡೋನು ಅಂತ ಹೇಳುತ್ತೆ. ನಿನ್ನ ತನು ಸಂಭವ ಇವರು ನಿನ್ನ ಸೋಸಿದ್ರಲ್ಲ, ಮರ್ಯಾದೆ ಕೆಟ್ಟ ಕೆಡಿಸಿದ್ರಲ್ಲ, ಅವರು ನಿನ್ನ ಮಕ್ಕಳು, ಜಾನಕಿಯ ಮಕ್ಕಳಿವರು. ಓಜೆ ತಪ್ಪಿದ ಕ್ರಮ ತಪ್ಪದು ನಿಜ, ಅಪ್ಪನಿಗೆ ನಮಸ್ಕಾರ ಮಾಡೋದಕ್ಕೆ ಇರಲ್ಲ, ಅದು ಸರಿಯಾಗಿ ಮಾಡಿದ್ದಾರೆ ಅವರು.
ಉಪಜೆ ತಪ್ಪಿದ ನಾನು ಯಾಕೀಗಾಯ್ತು ಅಂದ್ರೆ ನಾನು ಆಶ್ರಮದಲ್ಲಿ ಇದ್ದುದಿಲ್ಲ. ವರುಣ ಯಾಕಕ್ಕೆ ಅಂತಿದ್ದೀವಿ ಯಾಕ, ಆ ಕಾರಣಕ್ಕೆ ನನ್ನನ್ನು ಕರೆಸ್ಕೊಂಡಿದ್ದ, ಅಲ್ಲಿ ಹೊರಟೋಗಿದ್ದೆ, ಬಂದಿದ್ದು ತಡವಾಯ್ತು, ಅಪರಾಧನ್ ಎಲಿತುಳ್ಳೋಡನ್ ಸಹಿಸುವುದು ಬಹಳ ಸೂಕ್ಷ್ಮವಾಗಿ ನಾನು ಸಮಯದಲ್ಲಿ ಇರಲಿಲ್ಲ. ಅವನು ಉದ್ದೇಶಕ್ಕೆ ಹೋಗಿದ್ದ ನಾನು, ಅಪ್ಪ ಇದಾಗಬಾರ್ದು ಅಂತ ಗೊತ್ತಾಗ್ಬಿಟ್ರೆ ಇಷ್ಟ ನಡೆಯಲಿಲ್ವಲ್ಲ ಅವ್ರಿಗೆ, ಅವ್ರ ಯೋಗ್ಯತೆ ಗೊತ್ತಾಗ್ಬೇಕು ಅಂತ ಹೇಳಿ. ಅದು ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ತಾನೇ ದೊಡ್ಡವನು ಅಂತ ತಿಳ್ಕೊಂಡಿದ್ದ. ಪಿರಿಯರ್ ಗಮ್ ಪಿರಿಯರ್ ಒಳರ್ ಅಪ್ಪ ಹೇಳಿದ್ರು, ದೊಡ್ಡವರು ಅಂತ ತಿಳ್ಕೊಂಡಿದ್ರೆ ಅವನಿಗೇನೋ ದೊಡ್ಡವರಿರ್ತಾರೆ. ಯಾವಾಗಲೂ ತಿಳ್ಕೊಳ್ಬೇಕಿದ್ದ ನೀನು ತಿಳ್ಕೋ, ಒಬ್ಬನ ಭವಿಷ್ಯ ಅದೇ ರೀತಿಯಲ್ಲಿ ಇರೋದಿಲ್ಲ. ಮಕ್ಕಳಿದ್ರೆ ಸೋದನ ಕಾಣಬೇಕಾಗ್ತದೆ ಬರುತ್ತೆ, ತಿಳ್ಕೊ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ನನಗೆ ಈ ಪ್ರಕರಣ ತುಂಬ ವಿವರವಾಗಿ ಹೇಳೋದು ಕಾರಣ ಏನಂತಂದ್ರೆ, ಆ ಕವಿ ನಿಮ್ಮ ಅಂತರಂಗವನ್ನು ಹೇಗೆ ಮಿಡಿಯಬಲ್ಲ, ಕರುಣೆಯ ಭಾವವನ್ನು ಹೇಗೆ ಸೂಚಿಸಬಲ್ಲ, ಮುಖ್ಯವಾಗಿ ಮುಂದಿದ್ದು ನನಗೆ ಬಹಳ ಚಂದ್ರಹಾಸನ ಪ್ರಕರಣ ಬಹಳ ಮುಖ್ಯ ಅಂತ ಅನಿಸುತ್ತೆ. ಅದನ್ನು ಕುರಿತು ಹೇಳ್ತೇನೆ ನಾನು. ಬಬ್ರುವಾಹನ ಕಾಲದಲ್ಲಿ ತಂದೆ ಮಕ್ಕಳ ನಡುವೆ ಹೋರಾಟ ಏನಾಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಅರ್ಜುನ ಸತ್ತೋಗುವಂಥ ಸ್ಥಿತಿ ಬರುತ್ತೆ ಅಲ್ಲಿ. ಆದರೆ ಇಲ್ಲಿ ನಮ್ಮ ಮನಸ್ಸನ್ನು ಮಿಡಿಯುವ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆಮೇಲೆ ವಾಲ್ಮೀಕಿ ಕರ್ಕೊಂಡು ಹೋಗ್ತಾರೆ. ನನ್ನ ಅಷ್ಟ ಮುಗಿತು. ಈಗ ನಮ್ಮ ಡಾಕ್ಟರ್ ಇದಕ್ಕೆ ಕೆಲವು ಉತ್ತರಗಳನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಅನಂತರ ವಾಲ್ಮೀಕಿ ಬಾಲಕರ ಕೈಗೆ ವೀಣೆ ಇದ್ದಾಗ ಕುಶಲವರು ಹಾಡಲು ಅಂತ ಹೇಳ್ತಾರೆ. ಹೇಗೆ ಇದು ಟೆಕ್ನಿಕಲ್ ಟರ್ಮ್ಸ್ ಇದೆ ಅಲ್ಲ ಬರೋದು.